ಓಂ ಶಾಂತಿ. ಅವ್ಯಕ್ತ ಮುರಳಿಯ ದಿನಾಂಕ 23/1/1974. ಈಗ ಶಕ್ತಿ ಸೇನೆಯ ಹೆಸರನ್ನು ಸಾರ್ಥಕಗೊಳಿಸಿ. ತಮ್ಮನ್ನು ತಾವು ಶಕ್ತಿ ಸೇನೆಯ ಯೋಧರೆಂದು ತಿಳಿಯುವಿರಾ? ಹೇಗೆ? ತಮ್ಮ ಸಂಘಟನೆಯ ಹೆಸರೇ ಶಕ್ತಿ ಸೇನೆ ಅಂದ ಮೇಲೆ ಹಾಗೆಯೇ ತಮ್ಮನ್ನು ತಾವು ಶಕ್ತಿಯರೆಂದು ತಿಳಿಯುವಿರಾ? ಈ ಹೆಸರಂತೂ ತಮ್ಮ ಪರಿಚಯವಾಗಿದೆ, ಏಕೆಂದರೆ ಇದು ಕರ್ತವ್ಯದ ಆಧಾರದ ಮೇಲೆ ಇದೆ. ಶಕ್ತಿ ಸೇನೆಯ ಅರ್ಥವೇ ಆಗಿದೆ ಸರ್ವ ಶಕ್ತಿಗಳಿಂದ ಸಂಪನ್ನ ಆತ್ಮರ ಸಂಘಟನೆ. ಆದ್ದರಿಂದ ಪ್ರಶ್ನೆ ಏನಿದೆ ಎಂದರೆ, ಹೇಗೆ ಹೆಸರಿನ ಪರಿಚಯವು ಸಿದ್ಧವಾಗುತ್ತದೆಯೋ ಹಾಗೆಯೇ ಪ್ರಾಕ್ಟಿಕಲ್ ಕರ್ತವ್ಯದಲ್ಲಿಯೂ ಇದೆಯಾ? ಸರ್ವ ಶಕ್ತಿ ಸಂಪನ್ನರಾಗುವ ಯುಕ್ತಿಯನ್ನು ತಿಳಿಸುತ್ತಾ ತಂದೆಯು ಹೇಳುತ್ತಾರೆ, ತಂದೆಯ ಹೆಸರು ಏನಾಗಿದೆ ಹಾಗೂ ತಂದೆಯ ಮಹಿಮೆ ಏನಾಗಿದೆ ಎಂದು. ಸದಾ ಇದೇ ಸ್ಮೃತಿಯನ್ನು ಇಟ್ಟುಕೊಳ್ಳಿರಿ. ನಂತರ ಇದನ್ನು ವಿಚಾರ ಮಾಡಿ, ತಂದೆಯ ಕಾರ್ಯ ಏನಾಗಿದೆ, ಅದೇ ನನ್ನ ಕಾರ್ಯವೂ ಆಗಿದೆಯಾ? ಒಂದು ವೇಳೆ ತಂದೆಯ ಹೆಸರನ್ನು ಸಿದ್ಧ ಮಾಡುವ ಕಾರ್ಯವನ್ನು ಮಾಡಲಿಲ್ಲವೆಂದರೆ ತಂದೆಯ ಹೆಸರನ್ನು ಹೇಗೆ ಪ್ರಸಿದ್ಧಗೊಳಿಸುವಿರಿ? ಇದನ್ನು ಯೋಚಿಸುತ್ತಾ, ತಂದೆಯ ಮಹಿಮೆ ಇದೆ, ಸರ್ವ ಶಕ್ತಿವಂತನಾಗಿದ್ದರೆ ಅಂದ ಮೇಲೆ ನನ್ನ ಸ್ವರೂಪವೂ ಸಹ ಹಾಗೆಯೇ ಇದೆಯಾ? ಏಕೆಂದರೆ ತಂದೆಯ ಮಹಿಮೆಯ ಅನುಸಾರವೇ ತಮ್ಮ ಸ್ವರೂಪವನ್ನು ರೂಪಿಸಿಕೊಳ್ಳಬೇಕು. ತಂದೆಯು ಸರ್ವ ಶಕ್ತಿವಂತನಾಗಿದ್ದು ಮಕ್ಕಳು ಶಕ್ತಿಹೀನರಾಗಿದ್ದರೆ, ತಂದೆಯು ಜ್ಞಾನ ಸಾಗರನಾಗಿದ್ದು ಮಕ್ಕಳು ಅವಿದ್ಯಾವಂತರೋ ಇರುವುದು ಶೋಭಿಸುತ್ತದೆಯೇ? ಇದಂತೂ ನೋಡಿಕೊಳ್ಳಬೇಕು. ಪ್ರತಿ ಕ್ಷಣ ಏರುವ ಕಲೆಯಲ್ಲಿ ಇದ್ದೇನೆಯೇ? ಒಂದು ಕ್ಷಣವೂ ಸಹ ಏರುವ ಕಲೆಯ ಬದಲಾಗಿ ನಿಲ್ಲುವ ಕಲೆಯಂತೂ ಇರಬಾರದು. ಬೀಳುವ ಕಲೆಯ ಮಾತಂತೂ ಇಲ್ಲವೇ ಇಲ್ಲ. ತಾವು ಮಾರ್ಗದರ್ಶಕರು. ಒಂದು ವೇಳೆ ಮಾರ್ಗದರ್ಶಿಗಳೇ ನಿಲ್ಲುವ ಕಲೆಯಲ್ಲಿದ್ದರೆ ಅಥವಾ ನಿಂತು ಹೋದರೆ ತಮ್ಮ ಹಿಂದೆ ವಿಶ್ವದ ಆತ್ಮರು ನಡೆಯುವವರು ಸಹ ನಿಂತು ಬಿಡುವರು. ಒಂದು ವೇಳೆ ಇಂಜಿನ್ ನಿಂತರೆ ಜೊತೆ ಇರುವ ಎಲ್ಲ ಡಬ್ಬಿಗಳು ಸ್ವತಃವಾಗಿ ನಿಲ್ಲುತ್ತವೆ, ಏಕೆಂದರೆ ತಮ್ಮೆಲ್ಲರ ಹಿಂದೆ ಇಡೀ ವಿಶ್ವದ ಆತ್ಮರಿದ್ದಾರೆ. ತಾವು ಒಂದು ಕ್ಷಣ ನಿಲ್ಲುವುದು ಸಹ ಸಾಧಾರಣ ಮಾತಲ್ಲ ಅಂದ ಮೇಲೆ ಇಷ್ಟು ಜವಾಬ್ದಾರರೆಂದು ತಿಳಿಯುವಿರ? ವಿಶೇಷ ಸ್ಥಾನದಲ್ಲಿ ಹಾಗೂ ವಿಶೇಷ ಸ್ಥಾನದ ರೂಪದ ಕಡೆ ಎಲ್ಲರ ದೃಷ್ಟಿಯಂತೂ ಹೋಗುತ್ತದೆ. ಡ್ರಾಮಾದ ಅನುಸಾರ ವಿಶೇಷ ಸ್ಥಾನದ ಕಡೆ ವಿಶೇಷ ಪಾತ್ರವನ್ನು ಅಭಿನಯಿಸುವ ಅವಕಾಶ ಸಿಕ್ಕಿದೆ ಅಂದಾಗ ತಮ್ಮ ವಿಶೇಷ ಪಾತ್ರಕ್ಕೆ ಮಹತ್ವಿಕೆಯನ್ನು ಕೊಟ್ಟು ನಡೆಯಬೇಕು. ಒಂದು ವೇಳೆ ತಮ್ಮ ಮಹತ್ವಿಕೆಯನ್ನು ಇಟ್ಟುಕೊಳ್ಳದಿದ್ದರೆ ಅನ್ಯರೂ ಸಹ ತಮ್ಮ ಮಹತ್ವಿಕೆಯನ್ನು ಇಡುವುದಿಲ್ಲ. ಆದ್ದರಿಂದ ತಮ್ಮ ಪಾತ್ರದ ಮಹತ್ವವನ್ನು ತಿಳಿಯಿರಿ. ನಮ್ಮ ಮೇಲೆ ಯಾವುದೇ ಜವಾಬ್ದಾರಿ ಇಲ್ಲವೆಂದು ಈಗ ಇಂತಹ ಸಂಕಲ್ಪವನ್ನು ಮಾಡಬಾರದು. ತಮ್ಮೆಲ್ಲರನ್ನು ನೋಡಿ ಕೆಲವರು ಬಿಸ್ನೆಸ್ ಮಾಡುವರು, ಅದರ ಬಿಸಿನೆಸ್ ಮಾಡುವವರು ತಾವಲ್ಲವೇ? ಇದಂತೂ ತಿಳಿದೇ ಇದೆ. ಒಂದು ವೇಳೆ ಸ್ಥಾಪನೆಯ ತಯಾರಿ ಕಡಿಮೆ ಇದೆ ಎಂದರೆ ವಿನಾಶದ ತಯಾರಿಯು ಹೇಗಾಗುವುದು? ಇವೆರಡರ ಸಂಬಂಧವು ಬಹಳಷ್ಟಿದೆ. ಸಮಯದಲ್ಲಿ ತಯಾರಾಗುತ್ತೇವೆ ಎಂದು ತಿಳಿದುಕೊಳ್ಳುವುದು ಸಹ ತಪ್ಪು. ಒಂದು ವೇಳೆ ಬಹಳ ಸಮಯದಿಂದ ಮಹಾವಿನಾಶವನ್ನು ಎದುರಿಸುವ ಶಕ್ತಿಯಲ್ಲಿ ತಯಾರಿಯ ಅಭ್ಯಾಸವನ್ನು ಮಾಡಲಿಲ್ಲವೆಂದರೆ ಆ ಸಮಯದಲ್ಲಿ ಸಫಲರಾಗಲು ಸಾಧ್ಯವಿಲ್ಲ. ಇದಕ್ಕೆ ಬಹಳ ಅಭ್ಯಾಸ ಇರಬೇಕು. ಇಲ್ಲವೆಂದರೆ ಅಭ್ಯಾಸಕ್ಕಾಗಿ ಇಷ್ಟು ವರ್ಷಗಳನ್ನು ಏಕೆ ಕೊಡಬೇಕಿತ್ತು? ಬಹಳ ಸಮಯದ ಸಂಬಂಧವಿದೆ. ಆದ್ದರಿಂದ ಡ್ರಾಮಾನುಸಾರ ಬಹಳ ಸಮಯವು ಪುರುಷಾರ್ಥಕ್ಕಾಗಿಯೇ ಲಭಿಸಿದೆ.
ಬಹಳ ಸಮಯದ ಪ್ರಾಪ್ತಿಗಾಗಿ ಬಹಳ ಸಮಯದ ಪುರುಷಾರ್ಥವನ್ನು ಮಾಡಬೇಕಾಗುವುದು. ಈ ರೀತಿ ಬಹು ಸಮಯದ ಪುರುಷಾರ್ಥ ಇದೆಯಾ? ವಿಜ್ಞಾನಿಗಳಿಗೆ ಮಹಾವಿನಾಶದ ವಿನಾಶಕ್ಕೆ ಆದೇಶ ಕೊಡುವುದೇ ಒಂದು ಕ್ಷಣದ ಮಾತಾಗಿದೆ. ಸೂಚನೆ ಸಿಕ್ಕಿತೆಂದರೆ ಮಾಡುವರು. ಹಾಗೆಯೇ ಶಕ್ತಿ ಸೇನೆಯು ತಯಾರಾಗಿ ಇದೆಯಾ? ಒಂದು ಸೆಕೆಂಡಿನ ಸೂಚನೆಯಾಗಿದೆ. ಸದಾ ದೇಹಿ ಅಭಿಮಾನಿಯಾಗಿರಬೇಕು, ಅಲ್ಪ ಕಾಲಕ್ಕಾಗಿ ಅಲ್ಲ, ಸದಾ ಕಾಲಕ್ಕಾಗಿ ಆಗಿರಿ. ಈ ರೀತಿ ಸೂಚನೆ ಸಿಕ್ಕಿದ ಕೂಡಲೇ ತಾವು ದೇಹಿ ಅಭಿಮಾನಿ ಆಗುವಿರಾ ಅಥವಾ ಆ ಸಮಯದಲ್ಲಿ ಸಾಧನಗಳನ್ನು ಹುಡುಕುವಿರಾ? ಪಾಯಿಂಟ್ಸ್ ಅನ್ನು ಯೋಚಿಸುತ್ತೀರಾ ಅಥವಾ ನಿಲ್ಲಲು ಪ್ರಯತ್ನ ಪಡುವಿರಾ? ಅದಕ್ಕಾಗಿ ಈಗ ಇಂತಹ ಪುರುಷಾರ್ಥ ಮಾಡಿ, ಏಕೆಂದರೆ ಮಿಲಿಟರಿಯವರಿಗೆ ಅಚಾನಕ್ ಆಗಿ ಆರ್ಡರ್ ಸಿಗುವುದು. ತಮಗೆ ತಾವೇ ಪ್ರೋಗ್ರಾಮ್ ಮಾಡಿಕೊಳ್ಳಿ ಹಾಗೂ ತಮ್ಮನ್ನು ತಾವು ಉನ್ನತಿ ಮಾಡಿಕೊಳ್ಳಿರಿ. ಪ್ರೋಗ್ರಾಮ್ ಆಗಿದೆ ಎಂದರೆ ಮಾಡಿಬಿಡುತ್ತೀರಿ. ಈ ಆಧಾರವನ್ನು ಇಟ್ಟುಕೊಳ್ಳಬಾರದು. ಬಟ್ಟಿಯಾದರೆ 3 ದಿನಗಳು ಚೆನ್ನಾಗಿರುವುದು. ಇದರಲ್ಲಿ ಸಂಘಟನೆಯ ಸಹಯೋಗ ಸಿಗುವುದು. ಆದರೆ ಇದನ್ನು ಸಹ ಆಧಾರವಾಗಿ ಇಡಬಾರದು. ಕೆಲವೊಮ್ಮೆ ಸಹಯೋಗ ಸಿಗುತ್ತದೆ ಹಾಗೂ ಕೆಲವೊಮ್ಮೆ ಸಿಗದೆ ಇರಬಹುದು. ತಮ್ಮ ಅಭ್ಯಾಸವು ನಿರಾಧಾರವಾಗಿರಲಿ. ಒಂದು ವೇಳೆ ಅವಕಾಶ ಸಿಕ್ಕಿದೆ ಎಂದರೆ ಒಳ್ಳೆಯದು, ಸಿಗಲಿಲ್ಲವೆಂದರೆ ಅಭ್ಯಾಸವನ್ನು ಬಿಡಬಾರದು. ಪ್ರೋಗ್ರಾಂನ ಆಧಾರದ ಮೇಲೆ ತಮ್ಮ ಉನ್ನತಿಯ ಆಧಾರವನ್ನು ರೂಪಿಸಿಕೊಳ್ಳುವುದು ಸಹ ತಮ್ಮ ಬಲಹೀನತೆ. ಈ ಅನಾದಿ ಪ್ರೋಗ್ರಾಂ ಸಿಕ್ಕಿದೆ, ಅದು ಏಕೆ ನೆನಪಿರುವುದಿಲ್ಲ? ಪ್ರತಿ ಕ್ಷಣವೂ ಬಟ್ಟಿಯಲ್ಲಿಯೇ ಇರಬೇಕು. ಈ ಅನಾದಿ ಪ್ರೋಗ್ರಾಂ ಸಿಕ್ಕಿದೆ ಅಲ್ಲವೇ? ಒಳ್ಳೆಯದು. ಹೇಗೆ ತಮ್ಮ ಹೆಸರಿದೆಯೋ ಹಾಗೆಯೇ ತಮ್ಮ ಕಾರ್ಯವೂ ಇರುವಂತಹ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುವ ಒಂದು ಸೆಕೆಂಡಿನಲ್ಲಿ ಆದೇಶ ಸಿಕ್ಕಿದ ಕೂಡಲೇ ತಯಾರಾಗುವ ಹಾಗೂ ನಿರಾಧಾರವಾಗಿದ್ದು ಪುರುಷಾರ್ಥ ಮಾಡುವಂತಹ ಆತ್ಮಿಕ ಸೈನಿಕರಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ.